ಎಲ್ಲರೂ ಆರಾಮಾಗಿದ್ದೀರಾ ಅಲ್ವಾ? ಇವತ್ತಿನ ಒಂದು ತರಗತಿಯಲ್ಲಿ ನಾವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗುತ್ತೆ ತಿಳ್ಕೊಳ್ಳೋಣ. ಇದು ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ 34-51 ಪುಟದವರೆಗೂ ಇದೆ. ಎಲ್ಲರೂ ನಿಮ್ಮ ನಿಮ್ಮ ಪಠ್ಯಪುಸ್ತಕವನ್ನು, ನೋಟ್ ಪುಸ್ತಕವನ್ನು, ಒಂದು ಪೆನ್ನನ್ನು ಇಟ್ಕೊಂಡಿದ್ದೀರಾ ಅಲ್ವಾ? ಸೊ ಎಲ್ಲರೂ ಈಗ ಒಂದು ಸತಿ ಆ ಒಂದು ಬುಕ್ಕನ್ನು ನೀವು ತೆಗೆದಿಟ್ಕೊಳ್ಳಿ. ಪೇಜು ಪುಟ ಸಂಖ್ಯೆ 34. ಇದು ಎರಡು ಅವಧಿಯಲ್ಲಿ ನಾವು ಕಲಿತೀವಿ. ಮೊದಲನೇ ಅವಧಿಯಲ್ಲಿ ಸಂತಾನೋತ್ಪತ್ತಿಯ ವಿಧಗಳು ಯಾವ್ಯಾವುದು, ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗಳು ಅಂದರೆ ಏನು, ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿಯ ಅಂಗಗಳು ಯಾವ್ಯಾವುದು, ನಿಷೇಚನ ಅಂದರೆ ಏನು, ಅದರ ವಿಧಗಳು ಯಾವುದು ಅಂತ ತಿಳ್ಕೊತೀವಿ. ಎರಡನೆಯ ಅವಧಿಯಲ್ಲಿ ಯುಗ್ಮಜ ಅಂದರೆ ಏನು, ಯುಗ್ಮಜದ ಬೆಳವಣಿಗೆ ಹೇಗಾಗುತ್ತೆ, ಪ್ರಣಾಳ ಶಿಶು ಅಂದರೆ ಏನು, ಗರ್ಭಾವಸ್ಥೆ ಅಂದರೆ ಏನು, ಒಂದು ಮರಿಯಿಂದ ಪ್ರೌಢಜೀವಿ ಹೇಗೆ ಬೆಳೆಯುತ್ತೆ, ಮತ್ತು ಮೊಗ್ಗುವಿಕೆ ಅಂದ್ರೇನು, ವಿದಳನ ಅಂದ್ರೇನು, ತದ್ರೂಪಿ ಸೃಷ್ಟಿ ಅಥವಾ ಕ್ಲೋನಿಂಗ್ ಅಂದ್ರೇನು ಅನ್ನೋದನ್ನು ನಾವು ತಿಳ್ಕೊತೀವಿ. ಇವತ್ತಿನ ಒಂದು ಅವಧಿಯಲ್ಲಿ ಸಂತಾನೋತ್ಪತ್ತಿಯ ವಿಧಗಳು, ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೇನು, ಮಾನವನ ಹೆಣ್ಣು ಮತ್ತು ಗಂಡು ಸಂತಾನೋತ್ಪತ್ತಿಯ ಅಂಗಗಳು ಹಾಗೂ ನಿಷೇಚನ ಕ್ರಿಯೆ ಅಂದರೆ ಏನು ಮತ್ತು ಅವುಗಳ ವಿಧಗಳನ್ನು ತಿಳ್ಕೊಳ್ಳೋಣ. ಇದಕ್ಕೂ ಮೊದಲು ಜೀವಿಗಳ ಕೆಲವೊಂದು ಗುಣಲಕ್ಷಣನ ನಾವು ಪುನರ್ಮನನ ಮಾಡಿಕೊಳ್ಳೋಣ. ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ, ಇದು ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ಜೀವಿಗಳಿಗೆ ಆಹಾರದ ಅಗತ್ಯವಿದೆ, ಎಲ್ಲ ಜೀವಿಗಳಿಗೂ ಆಹಾರ ಬೇಕೇ ಬೇಕು. ಜೀವಿಗಳು ಬೆಳವಣಿಗೆಯನ್ನು ತೋರ್ತವೆ, ಬೆಳೀತವೆ, ಚಿಕ್ಕದಿರುತ್ತೆ, ದೊಡ್ಡದಾಗುತ್ತೆ. ಜೀವಿಗಳು ಉಸಿರಾಡ್ತವೆ, ನಿರ್ಜೀವಿಗಳು ಉಸಿರಾಡಲ್ಲ, ಜೀವಿಗಳು ಮಾತ್ರ ಉಸಿರಾಡೋದು, ಎಲ್ಲ ಜೀವಿಗಳು ಉಸಿರಾಡ್ತವೆ. ಪ್ರತಿ ಜೀವಿಯು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುತ್ತೆ. ಇನ್ನು ವಿಸರ್ಜನೆ, ಜೀವಿಗಳು ತಮ್ಮಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ತ್ಯಾಜ್ಯವನ್ನು ದೇಹದಿಂದ ಹೊರಗಡೆ ಹಾಕ್ತವೆ, ಇದನ್ನು ವಿಸರ್ಜನೆ ಅಂತೀವಿ. ಇದು ಕೂಡ ಜೀವಿಗಳಲ್ಲಿ ಮಾತ್ರನೇ ನಡೆಯುತ್ತೆ. ಇನ್ನು ಎಲ್ಲ ಜೀವಿಗಳಿಗೂ ನಿರ್ದಿಷ್ಟವಾದ ಜೀವಿತಾವಧಿ ಇರುತ್ತೆ, ಅಂದರೆ ಹುಟ್ಟಿನಿಂದ ಸಾಯುವವರೆಗಿನ ಒಂದು ಅವಧಿ. ಸೊ ಯಾವ ಜೀವಿ ಹುಟ್ಟುತ್ತೋ ಆ ಜೀವಿ ಸಾಯಲೂಬೇಕು. ಇನ್ನು ಇನ್ನೊಂದು ಪ್ರಮುಖವಾದಂತಹ ಒಂದು ಗುಣಲಕ್ಷಣ ಅಂದರೆ ಜೀವಿಗಳು ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡ್ತವೆ. ಇವತ್ತಿನ ಒಂದು ಅಧ್ಯಾಯನೇ ಅದು, ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಈ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಏನು ಸಂತಾನೋತ್ಪತ್ತಿ ಅಂದರೆ, ಈಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅಲ್ಲಿ ಒಂದು ನಾಯಿ ಇದೆ, ನಾಯಿ ಮರಿ ಇದೆ, ಇಲ್ಲಿ ಮನುಷ್ಯ ತನ್ನ ಮಗುವಿನೊಂದಿಗೆ, ಹಾಗೆ ನೀವಿಲ್ಲಿ ನೋಡ್ತಾ ಇದ್ದೀರಾ ಒಂದು ಮಾವಿನ ಸಸಿ ಇದೆ, ಆ ಮಾವಿನ ಸಸಿ ಒಂದು ಮಾವಿನ ಮರ ಆಗಿದೆ. ಸೊ ಇಲ್ಲಿ ನೀವು ನೋಡಬಹುದಾದಂಥದ್ದು ಏನು ಅಂತಂದರೆ, ಎಲ್ಲ ಜೀವಿಗಳು ತಮ್ಮ ತಮ್ಮ ಮರಿ ಜೀವಿಯನ್ನು ಹೊಂದಿವೆ, ಸಸ್ಯ ಆಗಿರ್ಬೋದು, ಪ್ರಾಣಿಯಾಗಿರ್ಬೋದು. ಜೀವಿಗಳು ತಮ್ಮನ್ನೇ ಹೋಲುವ ಮರಿ ಜೀವಿಗಳನ್ನು ಉಂಟು ಮಾಡ್ತವೆ. ಎಲ್ಲ ಜೀವಿಗಳು ಸಂತಾನೋತ್ಪತ್ತಿ ನಡೆಸ್ತವೆ, ಆದರೆ ಒಂದೇ ರೀತಿ ನಡೆಸೋದಿಲ್ಲ. ಎಲ್ಲ ಜೀವಿಗಳಿಗೂ ತಮ್ಮದೇ ರೀತಿಯಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂತಹ ಗುಣ ಇದೆ. ಈ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ವಿಧಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಲೈಂಗಿಕ ರೀತಿಯಲ್ಲಿ ಲಿಂಗಾಣುಗಳ ಉತ್ಪತ್ತಿಯಿಂದ ಜೀವಿಗಳು ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಅಲೈಂಗಿಕ ರೀತಿಯಲ್ಲಿ ಜೀವಿಗಳು ತುಂಡಾಗುವಿಕೆ, ಮೊಗ್ಗುವಿಕೆ ಮತ್ತು ಬೀಜಕಗಳ ಉತ್ಪತ್ತಿಯಿಂದ ಸಂತಾನೋತ್ಪತ್ತಿಯನ್ನು ನಡೆಸ್ತವೆ. ಹಾಗೆ ಕಾಯಜ ಅಂದರೆ ದೇಹದ ಭಾಗದಿಂದ ಕೂಡ ಜೀವಿಗಳು ಸಂತಾನೋತ್ಪತ್ತಿಯನ್ನು ಮಾಡ್ತವೆ. ಈ ಹಿಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಸಸ್ಯಗಳಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ನಡೆಯುತ್ತೆ ಅಂತ ತಿಳ್ಕೊಂಡಿದ್ದೀರಾ. ಒಂದ್ಸತಿ ಅದನ್ನು ಪುನರ್ಮನನ ಮಾಡ್ಕೊಳ್ಳೋಣ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಎರಡು ರೀತಿಯಲ್ಲಿ ನಡೆಯುತ್ತೆ. ಒಂದು ಅಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ ಕಾಯಜ ಸಂತಾನೋತ್ಪತ್ತಿ ರೀತಿಯಲ್ಲಾಗ್ಬೋದು, ಮೊಗ್ಗುವಿಕೆ ಆಗ್ಬೋದು, ತುಂಡಾಗುವಿಕೆ ಆಗ್ಬೋದು, ಅಥವಾ ಬೀಜಕಗಳ ಉತ್ಪತ್ತಿಯಿಂದ ಆಗಬಹುದು. ಈಗ ನಾವು ಪ್ರಾಣಿಗಳಲ್ಲಿ ಯಾವ ರೀತಿಯ ಸಂತಾನೋತ್ಪತ್ತಿ ಆಗುತ್ತೆ ಅನ್ನೋದನ್ನು ನೋಡೋಣ. ಸಾಧಾರಣವಾಗಿ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಎರಡು ವಿಧಾನಗಳಿಂದ ನಡೆಯುತ್ತೆ. ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು? ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು, ಇವುಗಳನ್ನು ಲೈಂಗಿಕ ಕೋಶಗಳು ಅಥವಾ ಗೆಮೀಟ್ಗಳು ಅಂತ ಕರೀತಾರೆ, ಇವುಗಳ ಉತ್ಪತ್ತಿಯಾಗಿ ಇವುಗಳ ಸಮ್ಮಿಲನದಿಂದ ಪ್ರಾರಂಭ ಆಗ್ತಕ್ಕಂತಹ ಸಂತಾನೋತ್ಪತ್ತಿಯನ್ನು ನಾವು ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ.
ಇಲ್ಲಿ ಎರಡು ಪ್ರಾಣಿಗಳು ಇರಬೇಕು, ಒಂದು ಗಂಡು ಪ್ರಾಣಿ ಇರಬೇಕು, ಇನ್ನೊಂದು ಹೆಣ್ಣು ಪ್ರಾಣಿ ಇರಬೇಕು. ಸೊ ಒಂದು ಗಂಡು ಲಿಂಗಾಣು ಉತ್ಪತ್ತಿಯಾಗುತ್ತೆ ಗಂಡು ಪ್ರಾಣಿಯಿಂದ, ಹೆಣ್ಣು ಪ್ರಾಣಿಯಿಂದ ಹೆಣ್ಣು ಲಿಂಗಾಣು ಉತ್ಪತ್ತಿಯಾಗುತ್ತೆ. ಹೆಣ್ಣು ಲಿಂಗಾಣು ಗಂಡು ಲಿಂಗಾಣುಗಳ ಸಂಯೋಗ ಆಗಿ ಸಮ್ಮಿಲನ ಆಗಿ ಒಂದು ಕೋಶ ಉಂಟಾಗುತ್ತೆ. ಆ ಕೋಶದಿಂದ ಹೊಸ ಸಂತಾನ ಅಥವಾ ಹೊಸ ಜೀವಿ ಬೆಳೆಯುತ್ತೆ. ಇದು ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯಾವುದೇ ರೀತಿಯ ಲಿಂಗಾಣುಗಳ ಸಮ್ಮಿಲನ ಇರೋದಿಲ್ಲ, ಯಾಕೆ ಅಂದರೆ ಇಲ್ಲಿ ಲಿಂಗಾಣುಗಳ ಅವಶ್ಯಕತೆಯೇ ಇರೋದಿಲ್ಲ. ಇದು ಅಲೈಂಗಿಕ ಅಂದರೆ ಒಂದೇ ಕೋಶದಿಂದ ಅಥವಾ ಬಹುಕೋಶೀಯ ಜೀವಿಯ ಅಥವಾ ಬಹುಕೋಶೀಯ ಜೀವಿಯಿಂದ ಉಂಟಾಗ್ತಕ್ಕಂತಹ ಸಂತತಿ ಆ ಪೋಷಕರ ವಂಶವಾಹಿಯನ್ನು ಆನುವಂಶಿಕವಾಗಿ ಪಡೆಯುತ್ತೆ. ಆದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಂಗ ಇರೋದಿಲ್ಲ, ಗಂಡು ಮತ್ತು ಹೆಣ್ಣು ಪ್ರಾಣಿಗಳಿಂದ ಇದು ಆಗೋದಿಲ್ಲ, ತಂತಾನೇ ಆಗುತ್ತೆ ಇದು. ಸರಿ, ಲೈಂಗಿಕ ಸಂತಾನೋತ್ಪತ್ತಿ ಏನು, ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಈಗ ಈ ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ಕೆಲವೊಂದು ಅನುಕೂಲ ಮತ್ತು ಅನನುಕೂಲಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಲೈಂಗಿಕ ಸಂತಾನೋತ್ಪತ್ತಿ ಕೆಲವೊಂದು ಅನುಕೂಲಗಳನ್ನು ಹೊಂದಿದೆ. ಏನಪ್ಪ ಅದು? ಇದು ಪೋಷಕರಿಗೆ ತಳೀಯವಾಗಿ ಹೋಲ್ತಕ್ಕಂತಹ ಸಂತತಿಯನ್ನು ಉತ್ಪಾದನೆ ಮಾಡುತ್ತೆ. ಯಾಕಂದರೆ ಅದರ ಒಂದು ಡಿ ಎನ್ ಎ ಪೂರ್ಣವಾಗಿ ಮರಿಜೀವಿಗೆ ಬಂದಿರುತ್ತೆ. ಸೊ ಏನೂ ಬದಲಾವಣೆ ಇರೋದಿಲ್ಲ. ಪೋಷಕ ಜೀವಿಯಲ್ಲಿ ಯಾವ ಯಾವ ಗುಣಗಳು ಇದೆಯೋ ಅದೇ ಗುಣಗಳು ಮರಿಜೀವಿಗೂ ಕೂಡ ಬಂದಿರುತ್ತೆ. ತಳೀಯವಾಗಿ ಒಂದೇ ರೀತಿ ಇರುತ್ತೆ. ಒಂದು ಪ್ರಾಣಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂತತಿಯನ್ನು ತ್ವರಿತವಾಗಿ ಉತ್ಪಾದನೆ ಮಾಡಬಹುದು. ಇನ್ನು ಇದರ ಅನನುಕೂಲಗಳು ಕೂಡ ಇದೆ. ಅಸ್ಥಿರ ಅಥವಾ ಅನಿರೀಕ್ಷಿತ ವಾತಾವರಣದಲ್ಲಿ ಎಲ್ಲ ಸಂತತಿಗಳು ತಳೀಯವಾಗಿ ಒಂದೇ ಆಗಿರುತ್ತೆ, ಮತ್ತು ಅದು ಒಂದೇ ಆಗಿರೋದ್ರಿಂದ ಅನನುಕೂಲಕರ ವಾತಾವರಣ ನಿರ್ಮಾಣ ಆದಾಗ ಎಲ್ಲವೂ ಒಂದೇ ರೀತಿ ವರ್ತಿಸ್ತವೆ. ಏಕೆಂದರೆ ಎಲ್ಲದರಲ್ಲೂ ಕೂಡ ಒಂದೇ ಡಿ ಎನ್ ಎನೇ ಇರೋದು, ಅದರ ವರ್ತನೆ ಕೂಡ ಒಂದೇ ಆಗಿರೋದ್ರಿಂದ ಸಾಧಾರಣವಾಗಿ ವಿಭಿನ್ನ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳಲು ಸಾಧ್ಯವೇ ಆಗದೇ ಇರಬಹುದು. ಅನಿರೀಕ್ಷಿತ ಅಥವಾ ಬದಲಾಗ್ತಾ ಇರ್ತಕ್ಕಂತಹ ವಾತಾವರಣದಲ್ಲಿ ಬದುಕುಳಿಯುವಂತಹ ಸಾಧ್ಯತೆ ಹೆಚ್ಚು. ಇನ್ನು ಅನನುಕೂಲಗಳು ಏನು? ಅನುಕೂಲ ಇದ್ದ ಕಡೆ ಅನನುಕೂಲ ಇದ್ದೇ ಇರುತ್ತೆ. ಎಲ್ಲನೂ ಅನುಕೂಲನೇ ಆಗಬೇಕು ಅಂತೇನಿಲ್ಲ. ಸಾಧಾರಣವಾಗಿ ಹೆಣ್ಣು ಪ್ರಾಣಿಯಿಂದಾನೇ ಸಂತಾನೋತ್ಪತ್ತಿ ಕ್ರಿಯೆ ನಡೆಯೋದು. ಸೊ ಹಾಗಾಗಿ ಅಂದರೆ ಅರ್ಧದಷ್ಟು ಹೆಣ್ಣು ಮಾತ್ರ ಸಂತಾನೋತ್ಪತ್ತಿಯನ್ನು ನಡೆಸೋದ್ರಿಂದ ಅದರ ಒಂದು ಪ್ರಾಬಬಿಲಿಟಿ ನಾವೇನು ಕರಿತೀವಿ, ಅದರ ಒಂದು ಸಾಧ್ಯತೆ ಅರ್ಧದಷ್ಟು ಮಾತ್ರ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹಾಗೇನಿಲ್ಲ, ದೇಹದಿಂದ ನಡಿಬೋದು ಅಥವಾ ಬೀಜಕಗಳ ಉತ್ಪತ್ತಿಯಿಂದ ನಡಿಬೋದು. ಆದರೆ ಇಲ್ಲಿ ಹೆಣ್ಣು ಲಿಂಗಾಣು ಗಂಡು ಲಿಂಗಾಣು ಎರಡರ ಒಂದು ಉತ್ಪತ್ತಿ ಅನಿವಾರ್ಯ. ಈಗ ಲೈಂಗಿಕ ಸಂತಾನೋತ್ಪತ್ತಿ ಹೇಗಾಗುತ್ತೆ ಅನ್ನೋದನ್ನು ನೋಡೋಣ. ಪ್ರಾಣಿಗಳು ಗಂಡು ಮತ್ತು ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳನ್ನು ಹೊಂದಿರ್ತವೆ. ನಾನು ಆಗಲೇ ಹೇಳಿದೆ, ಗಂಡು ಪ್ರಾಣಿಗಳು ಗಂಡು ಸಂತಾನೋತ್ಪತ್ತಿಯ ಅಂಗಗಳನ್ನು ಹೊಂದಿದರೆ ಹೆಣ್ಣು ಪ್ರಾಣಿಗಳು ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳನ್ನು ಹೊಂದಿರ್ತವೆ. ಈ ಸಂತಾನೋತ್ಪತ್ತಿಯ ಅಂಗಗಳು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಈ ಲಿಂಗಾಣುಗಳು ಸಂಯೋಗ ಹೊಂದಿ ಒಂದು ಹೊಸ ಜೀವಿಯ ಉತ್ಪತ್ತಿ ಆಗುತ್ತೆ. ಲಿಂಗಾಣುಗಳ ಸಂಯೋಗದಿಂದ ಯುಗ್ಮಜ ಅಥವಾ ಝೈಗೋಟ್ ರೂಪುಗೊಳ್ಳುತ್ತೆ. ಈ ಯುಗ್ಮಜ ಒಂದು ಹೊಸ ಜೀವಿಯಾಗಿ ಬೆಳೆಯುತ್ತೆ. ಪ್ರಾಣಿಗಳಲ್ಲಿಯೇ ಅತ್ಯಂತ ಬುದ್ಧಿಶಾಲಿ ಪ್ರಾಣಿ ಅಂತ ಅನ್ನಿಸ್ಕೊಳ್ಳೋ ಅಂತಹ ಮಾನವ, ನಾವು ಅಂದ್ಕೊಳ್ತೀವಿ ನಾವು ಪ್ರಾಣಿಗಳಲ್ಲ ಅಂತ. ಆದರೆ ಬಯೋಲಾಜಿಕಲಿ ನಾವು ಪ್ರಾಣಿಗಳೇ, ಜೀವಶಾಸ್ತ್ರದ ಪ್ರಕಾರ ನಾವು ಪ್ರಾಣಿಗಳೇ. ಸೊ ಮಾನವನ ದೇಹದಲ್ಲಿ ಯಾವ ರೀತಿ ಸಂತಾನೋತ್ಪತ್ತಿ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ಮಾನವನ ಗಂಡು ಸಂತಾನೋತ್ಪತ್ತಿಯ ಅಂಗಗಳು ಯಾವ್ಯಾವುದು ಅಂತ ಒಂದ್ಸತಿ ನೋಡೋಣ. ಗಂಡು ಪ್ರಾಣಿಯಲ್ಲಿ ಒಂದು ಜೊತೆ ವೃಷಣಗಳಿವೆ, ಟೆಸ್ಟಸ್ ಅಂತ ಕರಿತೀವಿ ಅದನ್ನು, ಎರಡು ವೀರ್ಯನಾಳಗಳು ಸ್ಪರ್ಮ್ ಡಕ್ಟ್ಸ್ ಮತ್ತು ಒಂದು ಶಿಶ್ನ ಅಥವಾ ಪೀನಿಸ್ ಇರುತ್ತೆ. ಇದು ಮಾನವನ ಗಂಡು ಸಂತಾನೋತ್ಪತ್ತಿಯ ಅಂಗಗಳು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಮಾನವನ ಗಂಡು ಸಂತಾನೋತ್ಪತ್ತಿಯ ಅಂಗಗಳು. ಎರಡು ವೃಷಣಗಳಿದೆ, ಒಂದು ಶಿಶ್ನ ಇದೆ, ಹಾಗೆ ಎರಡು ವೀರ್ಯನಾಳಗಳು. ವೃಷಣದಿಂದ ಶಿಶ್ನಕ್ಕೆ ಈ ವೀರ್ಯನಾಳ ವೀರ್ಯವನ್ನು ಕರೆದೊಯ್ಯುತ್ತೆ. ಸೊ ಈಗ ಪ್ರತಿಯೊಂದು ಭಾಗದ ಒಂದು ಕಾರ್ಯ ಏನು ಅನ್ನೋದನ್ನು ನೋಡೋಣ. ವೃಷಣ ಏನು ಮಾಡುತ್ತೆ? ಇದು ಲಕ್ಷಾಂತರ ಸಂಖ್ಯೆಯಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ. ವೀರ್ಯಾಣುಗಳಂದ್ರೇನು? ಗಂಡು ಲಿಂಗಾಣುಗಳು. ಗಂಡು ಲಿಂಗಾಣುಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ವೃಷಣದಿಂದ ಉತ್ಪತ್ತಿಯಾಗುತ್ತೆ.
ಇನ್ನು ವೀರ್ಯಾಣು. ಏನು ವೀರ್ಯಾಣು ಅಂದರೆ ಇದು ಗಂಡು ಲಿಂಗಾಣು. ಇದು ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳನ್ನು ಹೊಂದಿರತಕ್ಕಂತಹ ಒಂದು ಜೀವಕೋಶ. ಇದು ಒಂದೇ ಒಂದು ಜೀವಕೋಶ. ಆದರೆ ನಮ್ಮಲ್ಲಿ 46 ವರ್ಣತಂತುಗಳು ಇದೆ ಅಂದರೆ ವೀರ್ಯಾಣುವಿನಲ್ಲಿ 23 ವರ್ಣತಂತುಗಳಿದೆ. 2N 46 ಈಸ್ 2N. ಆದರೆ ಎನ್ ಅಂದರೆ ಅರ್ಧದಷ್ಟು, 23. ಸೊ ಆ 23 ಸಂಖ್ಯೆಯ ವರ್ಣತಂತುಗಳು ಮಾತ್ರ ವೀರ್ಯಾಣುವಿನಲ್ಲಿರುತ್ತೆ. ಈ ವೀರ್ಯಾಣುವಿನಲ್ಲಿ 3 ಭಾಗಗಳಿದ್ದಾವೆ. ಒಂದು ಶಿರೋಭಾಗ, ಮಧ್ಯದ ಭಾಗ ಮತ್ತು ಬಾಲ. ಈಗ ಇಲ್ಲಿ ನೋಡ್ತಾ ಇದ್ದೀರಾ ಚಿತ್ರ, ಇದು ವೀರ್ಯಾಣುವಿನ ಚಿತ್ರ. ಶಿರಭಾಗ ಇದೆ, ಮಧ್ಯಭಾಗ ಇದೆ, ಮತ್ತು ಬಾಲದ ಭಾಗ ಇದೆ. ಬೂಜೋಗೆ ಒಂದು ಸಣ್ಣ ಒಂದು ಪ್ರಶ್ನೆ ಉದ್ಭವ ಆಯಿತು. ಏನಪ್ಪ ಅದು ಅಂದರೆ ವೀರ್ಯಾಣುವಿನ ಬಾಲ ಯಾವ ಉದ್ದೇಶವನ್ನು ಈಡೇರಿಸುತ್ತೆ? ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಗೊತ್ತಾಯ್ತಾ? ಈ ವೀರ್ಯಾಣುಗಳು ಅಂಡಾಣುವನ್ನು ಸೇರಬೇಕು. ಸೊ ಅಂಡಾಣುವನ್ನು ಸೇರೋದಕ್ಕೆ, ಅದಕ್ಕೆ ಈಜೋದಕ್ಕೆ ಈ ಒಂದು ಬಾಲ ಸಹಾಯ ಮಾಡುತ್ತೆ. ಸೊ ಬೂಜೋಗೆ ನೀವು ಸಹಾಯ ಮಾಡ್ತೀರಾ ಅಲ್ವಾ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ? ಗಂಡು ಸಂತಾನೋತ್ಪತ್ತಿಯ ಅಂಗಗಳನ್ನು ನಾವು ನೋಡಿದ್ವಿ ಯಾವ್ಯಾವುದು ಅಂತ. ಈಗ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಯಾವ್ಯಾವುದು, ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಯಾವುದು ಅಂತ ನೋಡೋಣ. ಮಾನವನಲ್ಲಿ ಅಂದರೆ ಹೆಣ್ಣಿನಲ್ಲಿ ಒಂದು ಜೊತೆ ಅಂಡಾಶಯಗಳು, ಅದನ್ನು ಓವರೀಸ್ ಅಂತ ಕರೀತಾರೆ, 2 ಅಂಡನಾಳಗಳು ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರೀತಾರೆ, ಹಾಗೂ ಒಂದು ಗರ್ಭಾಶಯ ಯೂಟರಸ್ ಇರುತ್ತೆ. ಸೊ ಇದು ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು. ಇಲ್ಲಿ ನೋಡಿ, ಇದು ಮಾನವನ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು. ಸೊ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಅಂಡಾಶಯ ಇದೆ. ಅಂಡಾಶಯದಿಂದ ಅಂಡನಾಳ ಗರ್ಭಾಶಯಕ್ಕೆ ತೆರ್ಕೋತಾ ಇದೆ. ಸೊ ಅಂಡಾಶಯದಿಂದ ಬಿಡುಗಡೆಯಾದಂತಹ ಅಂಡನಾಳದ ಮೂಲಕ ಗರ್ಭಾಶಯವನ್ನು ತಲುಪುತ್ತೆ. ಈಗ ಈ ಪ್ರತಿಯೊಂದು ಭಾಗದ ಕಾರ್ಯ ಏನು ಅನ್ನೋದನ್ನು ನೋಡೋಣ. ಅಂಡಾಶಯಗಳು, ಓವರೀಸ್ ಅಂತ ಹೇಳಿದೆ. ಈ ಅಂಡಾಶಯದ ಕಾರ್ಯ ಏನು? ಇದು ಅಂಡಗಳನ್ನು ಉತ್ಪತ್ತಿ ಮಾಡುತ್ತೆ. ಅಂಡಗಳಂದರೆ ಓವಾ, ಇದು ಪ್ಲೂರಲ್ಲು. ಅಂಡ ಅಂತಂದರೆ ಓವಮ್, ಸಿಂಗ್ಯುಲರ್. ಅಂದರೆ ಒಂದೇ ಒಂದಾದರೆ ಅದನ್ನು ನಾವು ಓವಮ್ ಅಥವಾ ಅಂಡ ಅಂತ ಕರಿತೀವಿ, ಹೆಚ್ಚಾದರೆ ಅದನ್ನು ಅಂಡಗಳು. ಸೊ ಓವಾ. ಸೊ ಇದು ಹೆಣ್ಣು ಲಿಂಗಾಣುಗಳು. ಈ ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡೋದು ಅಂಡಾಶಯಗಳ ಕಾರ್ಯ ಆಗಿದೆ. ಸೊ ಈಗ ನಿಮಗೆ ಗೊತ್ತಿರಬಹುದು, ಇದು ಪ್ರತಿ 28 ದಿನಗಳಿಗೆ ಒಮ್ಮೆ ಒಂದು ಅಂಡವನ್ನು ಬಿಡುಗಡೆ ಮಾಡುತ್ತೆ. ಒಂದು ಅಂಡಾಶಯ ಪ್ರತಿ 28 ದಿನಗಳಿಗೆ ಒಮ್ಮೆ ಒಂದು ಅಂಡವನ್ನು ಅಥವಾ ಒಂದು ಓವಮನ್ನು ಬಿಡುಗಡೆ ಮಾಡುತ್ತೆ, ಹೆಣ್ಣು ಲಿಂಗಾಣುವನ್ನು. ಈಗ ಇಲ್ಲಿ ನೋಡಿ, ಇದು ಈ ಒಂದು ಅಂಡದ ಒಂದು ರಚನೆ ಹೇಗಿದೆ ಅಂತ. ಸೊ ಇದು ಸಾಧಾರಣವಾಗಿ ದುಂಡಾಕಾರದಲ್ಲಿರುತ್ತೆ, ಒಂದು ಕೋಶ ಕೇಂದ್ರವನ್ನು ಹೊಂದಿರುತ್ತೆ. ಈ ಅಂಡ ಅಂದರೆ ಹೆಣ್ಣು ಲಿಂಗಾಣು ಕೂಡ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳನ್ನೇ ಹೊಂದಿರುತ್ತೆ. ಇದು ಒಂದು ಜೀವಕೋಶ, ಆದರೆ ಇದರಲ್ಲಿ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳು ಮಾತ್ರನೇ ಇರುತ್ತೆ. ನಾನು ಆಗಲೇ ಹೇಳಿದೆ 46 ಅಂದರೆ ಇದರಲ್ಲಿ 23 ಮಾತ್ರನೇ ವರ್ಣತಂತುಗಳು ಇರುತ್ತೆ. 23 ವರ್ಣತಂತುಗಳಿರುತ್ತೆ, 23 ಜೊತೆಯಲ್ಲಿ ಒಂದು ಜೊತೆ ಇದರಲ್ಲಿ ಇರುತ್ತೆ. ಈ ಅಂಡಗಳ ಗಾತ್ರ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ರೀತಿ ಇರುತ್ತೆ. ನಮ್ಮಲ್ಲಿ ಮಾನವರಲ್ಲಿ ಇದರ ಗಾತ್ರ ಕಾಣಿಸೋದೇ ಇಲ್ಲ, ಏಕೆಂತಂದರೆ ಅದು ಬಹಳ ಚಿಕ್ಕದಾಗಿರುತ್ತೆ, ಅದನ್ನು ನಾವು ಮೈಕ್ರೋಸ್ಕೋಪಿಂದನೇ ನೋಡಬೇಕು. ಆದರೆ ಕೆಲವೊಂದು ಪ್ರಾಣಿಗಳಲ್ಲಿ ದೊಡ್ಡದಾಗಿರುತ್ತೆ. ಉದಾಹರಣೆಗೆ ಈಗ ಪಕ್ಷಿಗಳನ್ನು ನೋಡಿದ್ದೀರಾ, ಉಷ್ಟ್ರ ಪಕ್ಷಿ ನೋಡಿದ್ದೀರಾ ಅಲ್ವಾ, ಅದರ ಮೊಟ್ಟೆ ಎಷ್ಟು ದೊಡ್ಡದಾಗಿರುತ್ತೆ ನೋಡಿದ್ದೀರಾ? ಉಷ್ಟ್ರ ಪಕ್ಷಿ ಅದರ ಮೊಟ್ಟೆ ನೋಡಿ, ಕೈಯಲ್ಲಿ ಇಟ್ಕೊಂಡ್ರೆ ಎಷ್ಟು ದೊಡ್ಡದಾಗಿರುತ್ತೆ? ನಮ್ಮ ಕೈಯಲ್ಲಿ ಇಟ್ಕೊಂಡ್ರೂ ತುಂಬ ದೊಡ್ಡದು. ಆ ಜಗತ್ತಿನ ಅತ್ಯಂತ ದೊಡ್ಡ ಜೀವಕೋಶ ಅಂದರೆ ಇದೆ, ಉಷ್ಟ್ರ ಪಕ್ಷಿಯ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಜೀವಕೋಶ ಯಾವುದು ಅಂತಂದರೆ ಉಷ್ಟ್ರ ಪಕ್ಷಿಯ ಮೊಟ್ಟೆನೇ. ನೋಡಿ, ಕೈಯಲ್ಲಿ ಇಟ್ಕೊಳ್ಳೋಕೆ ಆಗಲ್ಲ, ಅಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೊಟ್ಟೆ. ಈಗ ಹೆಣ್ಣು ಲಿಂಗಾಣು ಅಂದರೆ ಏನು ತಿಳ್ಕೊಂಡ್ವಿ, ಗಂಡು ಲಿಂಗಾಣು ಅಂದರೆ ಏನು ತಿಳ್ಕೊಂಡ್ವಿ. ಈಗ ನಮಗೆ ಗೊತ್ತಿರೋದೇನು ಅಂತಂದರೆ ಹೆಣ್ಣು ಲಿಂಗಾಣುವಿನಲ್ಲಿ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳಿರುತ್ತೆ, ಗಂಡು ಲಿಂಗಾಣುವಿನಲ್ಲಿ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳಿರುತ್ತೆ. ಸೊ ಈಗ ನಮಗೆ ಪೂರ್ಣ ಸಂಖ್ಯೆ ಬೇಕಲ್ಲ, ಒಂದು ಜೀವಿ ಉತ್ಪತ್ತಿಯಾಗಬೇಕು ಅಂದರೆ ಈ ಕ್ರಿಯೆಯನ್ನು ಅಂದರೆ 2 ಲಿಂಗಾಣುಗಳ ಸಂಯೋಗವನ್ನು ನಾವು ನಿಷೇಚನ ಅಂತ ಕರಿತೀವಿ. ಸೊ ಈಗ ನಿಷೇಚನ ಅಂದರೆ ಏನು ನೋಡೋಣ. ವೀರ್ಯಾಣು ಮತ್ತು ಅಂಡಾಣುಗಳು
ಇವುಗಳ ಸಮ್ಮಿಲನ ಅಂದರೆ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಮ್ಮಿಲನವನ್ನು ನಾವು ನಿಷೇಚನ ಅಂತ ಕರಿತೀವಿ. ಈಗ ಇಲ್ಲಿ ನೋಡ್ತಾ ಇದ್ದೀರಾ, ಅಂಡಾಣು ಇದೆ. ಸೊ ಈ ಅಂಡಾಣುವಿನಲ್ಲಿ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳಿರುತ್ತೆ, ವೀರ್ಯಾಣುಗಳಲ್ಲಿ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳಿರುತ್ತೆ. ಸೊ ಈಗ ವೀರ್ಯಾಣುಗಳು ಬಂದು ಈ ಅಂಡಾಣುವಿನ ಜೊತೆ ಸೇರಬೇಕು, ಅಂದರೆ ವೀರ್ಯಾಣುವಿನಲ್ಲಿರ್ತಕ್ಕಂತಹ ಅರ್ಧದಷ್ಟು ಸಂಖ್ಯೆಯ ವರ್ಣತಂತುಗಳು ಅಂದರೆ ಅದರಲ್ಲಿರ್ತಕ್ಕಂತಹ ಕೋಶ ಕೇಂದ್ರ ಮತ್ತು ಅಂಡಾಣುವಿನಲ್ಲಿರ್ತಕ್ಕಂತಹ ಕೋಶ ಕೇಂದ್ರ ಎರಡೂ ಕೂಡ ಸಂಯೋಗ ಆಗಿ ಒಂದಾಗಬೇಕು. ಆವಾಗೇನಾಗುತ್ತೆ, ಎನ್ ಪ್ಲಸ್ ಎನ್ ಟು ಎನ್ ಆಗುತ್ತೆ, ಪೂರ್ತಿ ಸಂಖ್ಯೆಯ ವರ್ಣತಂತುಗಳು ಆ ಕೋಶ ಕೇಂದ್ರದಲ್ಲಿ ಉಂಟಾಗುತ್ತೆ. ಸೊ ಈ ಕ್ರಿಯೆಯನ್ನು ಅಂದರೆ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಮ್ಮಿಲನವನ್ನು, ಆ ಕೋಶ ಕೇಂದ್ರಗಳ ಸಮ್ಮಿಲನವನ್ನು ನಾವು ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ನು ಯುಗ್ಮಜ ಝೈಗೋಟ್ ಅಂದರೆ ಏನು? ಈಗ ಫರ್ಟಿಲೈಸೇಷನ್ ಆಯಿತು, ಅವುಗಳ ಸಮ್ಮಿಲನ ಆಯಿತು, ಈ ನಿಷೇಚನ ಆದಮೇಲೆ ಒಂದು ಕೋಶ ಉಂಟಾಗುತ್ತೆ, ಅದನ್ನು ನಾವು ಯುಗ್ಮಜ ಅಂತ ಕರಿತೀವಿ. ನಿಷೇಚನ ಸಮಯದಲ್ಲಿ ಆಗ್ತಕ್ಕಂತಹ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳ ಸಮ್ಮಿಲನ ಆದಾಗ ಒಂದು ಪೂರ್ತಿ ಕೋಶ ಕೇಂದ್ರ ರೂಪುಗೊಳ್ಳುತ್ತೆ. ಅಂದರೆ ಸ್ಪರ್ಮ್ ಅಂತ ಹೇಳಿದ್ನಲ್ಲ ನಾನು, ಗಂಡು ಲಿಂಗಾಣು ವೀರ್ಯಾಣುವಿನಲ್ಲಿ ಒಂದು ಕೋಶ ಕೇಂದ್ರ ಇರುತ್ತೆ, ಆ ಕೋಶ ಕೇಂದ್ರ ಅಂಡಾಣುವಿನ ಕೋಶ ಕೇಂದ್ರದ ಜೊತೆಗೆ ಸಮ್ಮಿಲನ ಆಗುತ್ತೆ, ಆವಾಗ ಇನ್ನೊಂದು ಕೋಶ ಕೇಂದ್ರ ಆಗುತ್ತೆ, ಅದರಲ್ಲಿ ಟೂ ಎನ್ ಸಂಖ್ಯೆಯ ವರ್ಣತಂತುಗಳು ಇರುತ್ತೆ. ಈ ಟೂ ಎನ್ ಸಂಖ್ಯೆಯ ವರ್ಣತಂತುಗಳು ಕೋಶ ಕೇಂದ್ರಕ್ಕೆ ಬಂದಾಗ ಆ ಒಂದು ಅಂಡ ಏನಿದೆ, ಓವಮ್ ಏನಿದೆ, ಅದನ್ನು ನಾವು ಝೈಗೋಟ್ ಅಂತ ಕರಿತೀವಿ ಅಥವಾ ಫಲಿತ ಅಂಡ, ಯುಗ್ಮಜ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಯುಗ್ಮಜ ಉಂಟಾಗಬೇಕು ಅಂದರೆ ವೀರ್ಯಾಣುವಿನ ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನ ಆಗ್ತಾ ಇದೆ. ಸಮ್ಮಿಲನ ಆದಮೇಲೆ ಆ ಅಂಡಾಣುವನ್ನು ನಾವು ಯುಗ್ಮಜ ಅಂತ ಕರೆಯೋದಕ್ಕೆ ಸಾಧ್ಯ. ನಾನು ಆಗಲೇ ಹೇಳಿದೆ ನಿಮಗೆ, ನಿಷೇಚನ ಪ್ರಕ್ರಿಯೆ ಅಂತಂದರೆ ಒಂದು ಹೆಣ್ಣಿನ ಮತ್ತು ಗಂಡಿನ ಒಂದು ಕೋಶ ಕೇಂದ್ರಗಳು ಸಂಯೋಗ ಆಗುತ್ತೆ, ಅಂದರೆ ತಾಯಿಯ ಅಂಡಾಣುಕೋಶ ತಂದೆಯ ವೀರ್ಯಾಣುಕೋಶದ ಒಂದು ಸಂಯೋಗ ಆಗುತ್ತೆ. ಹಾಗಾದರೆ ಮಗು ತಂದೆಯಿಂದ ಕೆಲವೊಂದು ಗುಣಲಕ್ಷಣಗಳನ್ನು ಮತ್ತು ತಾಯಿಯಿಂದ ಕೆಲವೊಂದು ಗುಣಲಕ್ಷಣಗಳನ್ನು ಆನುವಂಶೀಯವಾಗಿ ಪಡ್ಕೊಳ್ಳುತ್ತೆ, ಹೌದಲ್ವಾ? ಎರಡೂ ಮಿಕ್ಸ್ ಆಗೋದ್ರಿಂದ ಗುಣಲಕ್ಷಣಗಳು ಕೂಡ ಇಲ್ಲಿ ನಮಗೆ ಬೆರಕೆಯಾಗುತ್ತೆ. ಒಂದು ಮಗುವಿನಲ್ಲಿ ಎರಡೂ ಗುಣಲಕ್ಷಣಗಳನ್ನು ಕಾಣುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಚಿತ್ರ, ಇಲ್ಲಿ ಎರಡು ನಾಯಿ ಇದೆ, ಅವುಗಳ ಮರಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆ ಮರಿಗಳನ್ನು ಮತ್ತು ಅವುಗಳ ತಂದೆ ತಾಯಿ ನಾಯಿಗಳನ್ನು ನೀವು ನೋಡಿದಾಗ ಗೊತ್ತಾಗ್ತಿದೆ, ಕೆಲವೊಂದು ಮರಿಗಳು ತಂದೆ ಥರ ಇದೆ, ಕೆಲವೊಂದು ಮರಿಗಳು ತಾಯಿ ಥರ ಇದೆ. ಸೊ ಎರಡೂ ಕೂಡ ಅಲ್ಲಿ ನಿಮಗೆ ಕಾಣ್ತಾ ಇದೆ. ಈಗ ನಮ್ಮ ಪಹೇಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸಹೋದರ ಅಥವಾ ಸಹೋದರಿ ಇದ್ದರೆ ಅಥವಾ ಯಾರೂ ಇಲ್ಲ, ನೀವು ಒಬ್ಬರೇ ಮಗು ಅಂತಂದರೆ ನಿಮ್ಮನ್ನೇ ನೀವು ಒಂದು ಸತಿ ನೋಡ್ಕೊಳ್ಳಿ. ನಿಮ್ಮ ತಂದೆಗೆ ಅಥವಾ ನಿಮ್ಮ ತಾಯಿಗೆ ಕೆಲವೊಂದು ಗುಣಸಾಮ್ಯತೆಗಳು ಇರ್ಬೋದು. ಕೆಲವ್ರು ಹೇಳ್ತಾರಲ್ವಾ, ನಿಮ್ಮನ್ನು ನೋಡಿದ ತಕ್ಷಣವೇ, ನಿಮ್ಮನ್ನು ನೋಡಿದ ತಕ್ಷಣವೇ ಏನು ಹೇಳ್ತಾರೆ, ಇನ್ ಸೇಮ್ ನಿಮ್ಮ ತಾಯಿ ಥರನೇ, ನೋಡೋದಕ್ಕೆ ಅಮ್ಮನ ಥರನೇ ಇದೆಯಾ, ನೋಡೋದಕ್ಕೆ ಅಪ್ಪನ ಥರನೇ ಇದೆಯಾ, ಹೌದೋ ಇಲ್ವೋ? ಸೊ ಇದನ್ನು ನೀವು ಗಮನಿಸಬಹುದಾ, ಗುರುತಿಸಬಹುದಾ, ಒಂದ್ಸತಿ ಯೋಚನೆ ಮಾಡಿ ನೋಡಿ. ನಿಮ್ಮ ಸ್ನೇಹಿತರ ಒಂದು ಸಹೋದರ ಸಹೋದರಿಯರನ್ನು ಅವರ ಒಂದು ತಂದೆ ತಾಯಿಗಳ ಗುಣಸಾಮ್ಯತೆಗಳನ್ನು ಪರೀಕ್ಷೆ ಮಾಡಿ, ಮಾಡ್ತೀರಾ ಅಲ್ವಾ? ಸರಿ, ಈಗ ನಾವು ನಿಷೇಚನದ ವಿಧಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಒಂದು ಸಂಯೋಗ ಅಥವಾ ಸಮ್ಮಿಲನ. ಈಗ ಇದು ಯಾವ ರೀತಿ ನಡೆಯುತ್ತೆ, ನಿಷೇಚನ ಯಾವ್ಯಾವ ರೀತಿ ನಡೆಯುತ್ತೆ ನೋಡೋಣ. ಒಂದು ಬಾಹ್ಯ ನಿಷೇಚನ, ಇನ್ನೊಂದು ಆಂತರಿಕ ನಿಷೇಚನ. ಈಗ ಆಂತರಿಕ ನಿಷೇಚನ ಅಂದರೆ ಏನು ನೋಡೋಣ. ಹೆಣ್ಣಿನ ದೇಹದೊಳಗೆ ಇದು ನಡೀತಕ್ಕಂತಹ ಒಂದು ಕ್ರಿಯೆ. ಈ ನಿಷೇಚನ ಕ್ರಿಯೆ ಅಂದರೆ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಒಂದು ಸಮ್ಮಿಲನ ಅಥವಾ ಸಂಯೋಗ ಹೆಣ್ಣಿನ ದೇಹದ ಒಳಗಡೆ ನಡೆದ್ರೆ ಇದನ್ನು ನಾವು ಆಂತರಿಕ ನಿಷೇಚನ ಅಂತ ಕರಿತೀವಿ. ಮಾನವರಲ್ಲಿ ಕೂಡ ಇದೇ ನಡೆಯೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಇದೊಂದು ಪಕ್ಷಿ ಕೋಳಿ. ಸೊ ಇದರಲ್ಲೂ ಕೂಡ ಹಾಗೆ ಹೆಣ್ಣಿನ ಒಂದು ದೇಹದಲ್ಲೇ ನಿಷೇಚನ ಕ್ರಿಯೆ ನಡೆಯೋದು.
ಅನೇಕ ಪ್ರಾಣಿಗಳಲ್ಲಿ ನಿಷೇಚನ ದೇಹದ ಒಳಗಡೆ ನಡೆಯೋದಿಲ್ಲ, ಹೆಣ್ಣಿನ ದೇಹದ ಹೊರಗಡೆ ಸಾಧಾರಣವಾಗಿ ನೀರಿನಲ್ಲಿ ನಡೆಯುತ್ತೆ. ಸೊ ಇಂತಹ ನಿಷೇಚನ ಕ್ರಿಯೆಯನ್ನು ನಾವು ಬಾಹ್ಯ ನಿಷೇಚನ ಅಂತ ಕರಿತೀವಿ. ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಕಪ್ಪೆ, ಅದು ಮೀನು. ಸೊ ಕಪ್ಪೆ ಮತ್ತು ಮೀನುಗಳು ಸಾಧಾರಣವಾಗಿ ನೀರಿನಲ್ಲಿರ್ತವೆ. ಇವುಗಳಲ್ಲಿ ನಿಷೇಚನ ಕ್ರಿಯೆ ಕೂಡ ನೀರಿನಲ್ಲೇ ನಡೆಯುತ್ತೆ. ಹೇಗೆ ನಡೆಯುತ್ತೆ? ಒಂದು ಹೆಣ್ಣು ಕಪ್ಪೆ ಇರುತ್ತೆ, ಇದು ಮೊಟ್ಟೆಗಳನ್ನು ಇಡುತ್ತೆ. ಇದು ಇಟ್ಟ ಮೇಲೆ ಗಂಡು ಕಪ್ಪೆ ಅವುಗಳ ಮೇಲೆ ವೀರ್ಯಾಣುಗಳನ್ನು ಸ್ರವಿಸುತ್ತೆ. ಆ ಮೊಟ್ಟೆಗಳೇನು ಇಟ್ಟಿರ್ತವೆ, ಆ ಒಂದು ಹೆಣ್ಣು ಲಿಂಗಾಣುಗಳ ಮೇಲೆ ವೀರ್ಯಾಣುಗಳನ್ನು ಸ್ರವಿಸುತ್ತೆ. ಪ್ರತಿ ವೀರ್ಯಾಣುಗೂ ಉದ್ದ ಬಾಲ ಇರುತ್ತೆ, ಅದು ನೀರಿನಲ್ಲಿ ಈಜ್ಕೊಂಡು ಮೊಟ್ಟೆಗಳ ಸಂಪರ್ಕಕ್ಕೆ ಬರುತ್ತೆ. ಯಾವಾಗ ಮೊಟ್ಟೆಯ ಸಂಪರ್ಕಕ್ಕೆ ಬರುತ್ತೋ, ಅಂದರೆ ಹೆಣ್ಣು ಲಿಂಗಾಣುವಿನ ಸಂಪರ್ಕಕ್ಕೆ ಬರುತ್ತೋ, ಆಗ ನಿಷೇಚನ ಕ್ರಿಯೆ ನಡೆಯುತ್ತೆ. ಈ ಕ್ರಿಯೆ ನಡೆದಿದೆ ಎಲ್ಲಿ? ನೀರಿನಲ್ಲಿ, ದೇಹದ ಹೊರಗೆ, ಹೆಣ್ಣು ಪ್ರಾಣಿಯ ದೇಹದ ಹೊರಗಡೆ ನಡೆಯುತ್ತೆ. ಸೊ ಹಾಗಾಗಿ ಈ ಒಂದು ಕ್ರಿಯೆಯನ್ನು ನಾವು ಬಾಹ್ಯ ನಿಷೇಚನ ಅಂತ ಕರಿತೀವಿ. ದೇಹದ ಹೊರಗಡೆ ನಡೀತಕ್ಕಂತಹ ನಿಷೇಚನ ಕ್ರಿಯೆ. ಹೆಣ್ಣು ಕಪ್ಪೆ ಮೊಟ್ಟೆಯನ್ನು ನೀರಿನಲ್ಲಿಟ್ಟಿದೆ, ಗಂಡು ಕಪ್ಪೆ ಅದರ ಮೇಲೆ ವೀರ್ಯಾಣುಗಳನ್ನು ಸ್ರವಿಸ್ತಾ ಇದೆ. ಕಪ್ಪೆ ಅಷ್ಟೇ ಅಲ್ಲ, ನಕ್ಷತ್ರ ಮೀನುಗಳು ಕೂಡ ಜಲವಾಸಿ ಪ್ರಾಣಿಗಳು. ಮೀನುಗಳು, ನಕ್ಷತ್ರ ಮೀನುಗಳು ಇವೆಲ್ಲ ಕೂಡ ಸಾಧಾರಣವಾಗಿ ಜಲವಾಸಿ ಪ್ರಾಣಿಗಳಲ್ಲಿ ಈ ಒಂದು ನಿಷೇಚನ ಕ್ರಿಯೆ ಬಾಹ್ಯವಾಗಿಯೇ ಇರುತ್ತೆ. ನೀರಿನಲ್ಲಿ ನಿಷೇಚನ ಕ್ರಿಯೆ ನಡೆಯುತ್ತೆ. ಈಗ ಪಹೇಲಿಗೆ ಇನ್ನೂ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮೀನು ಮತ್ತು ಕಪ್ಪೆಗಳು ನೂರಾರು ಮೊಟ್ಟೆಯನ್ನು ಇಡುತ್ತೆ, ನೀವು ನೋಡಿದ್ದೀರಾ ಅದನ್ನು. ಆದರೆ ಪಕ್ಷಿಗಳು, ನೀವು ನೋಡಿದ್ದೀರಾ ಕೋಳಿ ಆಗೋದು, ಒಂದ್ಸತಿಗೆ ಒಂದೇ ಮೊಟ್ಟೆ ಇಡುತ್ತೆ ಅಲ್ವಾ ಸಾಧಾರಣವಾಗಿ. ಪಹೇಲಿಗೆ ಒಂದು ಕನ್ಫ್ಯೂಷನ್, ಯಾಕಪ್ಪ ಹೀಗಾಗ್ತಾ ಇದೆ ಅಂತ. ಉತ್ತರ ಗೊತ್ತಾ ನಿಮಗೆ? ನೋಡಿ, ಇದೊಂದು ಕಪ್ಪೆ, ನಾನು ಆಗಲೇ ತೋರಿಸಿದೆ ನಿಮಗೆ ಕಪ್ಪೆ ಎಷ್ಟೊಂದು ಮೊಟ್ಟೆಯನ್ನು ಇಡುತ್ತೆ, ನೀವು ನೋಡಿರ್ತೀರ ಅದನ್ನು. ಇದು ಪಕ್ಷಿ, ಇದು ಮೀನು. ಸೊ ಮೀನನ್ನು ನೋಡಿದ್ರಿ ಎಷ್ಟೊಂದು ಮೊಟ್ಟೆಗಳನ್ನು ಇಟ್ಟಿತ್ತು, ಕಪ್ಪೆಗಳು ಕೂಡ ಎಷ್ಟೊಂದು ಮೊಟ್ಟೆಯನ್ನು ಸ್ರವಿಸಿತ್ತು. ಪಕ್ಷಿಗಳು ಸಾಧಾರಣವಾಗಿ ನೋಡಿದ ಹಾಗೆ ಒಂದು ಅಥವಾ ಎರಡು ಮೊಟ್ಟೆಗಳನ್ನು ಇಡುತ್ತೆ. ಯಾಕೆ ಅನ್ನೋದು ಪಹೇಲಿ ಪ್ರಶ್ನೆ. ಯಾಕಿರ್ಬೋದು ಯೋಚನೆ ಮಾಡಿ, ಯೋಚನೆ ಮಾಡೋಣ. ಮೀನು ಮತ್ತು ಕಪ್ಪೆಗಳಂಥ ಪ್ರಾಣಿಗಳು ನೂರಾರು ಮೊಟ್ಟೆಗಳನ್ನು ಇಡ್ತವೆ, ಲಕ್ಷಾಂತರ ಸಂಖ್ಯೆಯಲ್ಲಿ ವೀರ್ಯಾಣುಗಳು ಬಿಡುಗಡೆ ಆಗುತ್ತೆ. ಆದರೆ ಎಲ್ಲ ಮೊಟ್ಟೆಗಳು ನಿಷೇಚನ ಹೊಂದೋದಿಲ್ಲ ಮತ್ತು ಹೊಸ ಜೀವಿಗಳಾಗಿ ಬೆಳೆಯೋದಿಲ್ಲ. ನಿಷೇಚನ ಆದರೆ ತಾನೇ ಆ ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯೋದು, ಆ ಕ್ರಿಯೆ ಆಗೋದೇ ಇಲ್ಲ. ಯಾಕಾಗೋದಿಲ್ಲ? ಈಗ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸಂಖ್ಯೆಯಲ್ಲಿ ಕಪ್ಪೆ ಮೊಟ್ಟೆ ಇಟ್ಟಿದೆ ನೋಡಿ ಇಲ್ಲಿ, ಅದು ಯುಗ್ಮಜ ಬೆಳೀತಾ ಇರೋದು. ಇದು ಯಾಕೆ? ಇಲ್ಲಿ ಸಂಖ್ಯೆಗಳನ್ನು ನೀವು ಗಮನಿಸಿ, ಇಲ್ಲಿ ಕಡಿಮೆ ಇದೆ, ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ಮೊಟ್ಟೆಗಳು ಮತ್ತು ವೀರ್ಯಾಣುಗಳು, ಅಂದರೆ ಹೆಣ್ಣು ಲಿಂಗಾಣುಗಳು ಮತ್ತು ಗಂಡು ಲಿಂಗಾಣುಗಳು ನೀರಿನ ಚಲನೆಗೆ, ನೀರಿನಲ್ಲಲ್ವಾ ಇವುಗಳ ಒಂದು ನಿಷೇಚನ ಆಗೋದು, ಅಂದರೆ ಬಾಹ್ಯ ನಿಷೇಚನ. ನೀರಿನಲ್ಲಿರೋದ್ರಿಂದ ನೀರು ರಭಸವಾಗಿ ಚಲಿಸ್ಬೋದು, ಗಾಳಿ ಬಂದು ಅದು ಚಲಿಸ್ಬೋದು, ಮಳೆಗೆ ಸಿಲುಕ್ಬೋದು, ಅಥವಾ ಬೇರೆ ಪ್ರಾಣಿ ಅಂದರೆ ಅದಕ್ಕಿಂತ ದೊಡ್ಡ ಪ್ರಾಣಿ ಈ ಮೊಟ್ಟೆಗಳನ್ನು ಆಹಾರವಾಗಿ ತಿನ್ನಬಹುದು. ಸೊ ಈ ಒಂದು ಕಾರಣಕ್ಕೆ ತಿನ್ಬಿಟ್ರೆ ಏನಾಗುತ್ತೆ, ಸಂಖ್ಯೆ ಕಡಿಮೆ ಆಗುತ್ತೆ, ಮೊಟ್ಟೆಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಅಥವಾ ನೀರಿಗೆ ಚಲಿಸ್ಬಿಟ್ರೆ, ಈಗ ಇಲ್ಲಿ ಮೊಟ್ಟೆಯನ್ನು ಇರಿಸಿದೆ ಒಂದು ಜಾಗದಲ್ಲಿ ಅಂತ ಅಂದ್ಕೊಳ್ಳೋಣ, ಹೆಣ್ಣು ಕಪ್ಪೆ ಗಂಡು ಅದ್ರ ಮೇಲೆ ವೀರ್ಯಾಣುಗಳನ್ನು ಸ್ರವಿಸಿದೆ ಅಂತಲೇ ಇಟ್ಕೊಳ್ಳೋಣ. ಅಕಸ್ಮಾತ್ ನೀರು ರಭಸವಾಗಿ ಚಲಿಸ್ಬಿಟ್ರೆ ಈ ವೀರ್ಯಾಣುಗಳು ಅವುಗಳನ್ನು ತಲುಪದೇ ಹೋಗ್ಬೋದು, ಸಾಧ್ಯತೆ ಇದೆ. ಹಾಗಾಗಿ ಈ ಥರ ಆದಾಗ ಏನಾಗುತ್ತೆ, ಅಲ್ಲಿ ನಿಷೇಚನ ಆಗೋದಿಲ್ಲ. ನಿಷೇಚನ ಆಗಲಿಲ್ಲ ಅಂದರೆ ಅದು ಯುಗ್ಮಜ ಆಗೋದಿಲ್ಲ, ಒಂದು ಹೊಸ ಜೀವಿ ಆಗಿ ಬೆಳೆಯೋದಿಲ್ಲ. ಸೊ ಅದಕ್ಕೆ ಮುಂಜಾಗ್ರತೆಯಾಗಿ, ಅಂದರೆ ತನ್ನ ಸಂತತಿಯನ್ನು ಮುಂದುವರಿಸುವಂತಹ ಒಂದು ಅದಮ್ಯ ಒಂದು ಉತ್ಸಾಹ ಎಲ್ಲ ಜೀವಿಗಳಲ್ಲೂ ಎಲ್ಲ ಪ್ರಾಣಿಗಳಲ್ಲೂ ಇರುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲಿಂಗಾಣುಗಳನ್ನು, ಮೊಟ್ಟೆಗಳನ್ನು ಮತ್ತು ವೀರ್ಯಾಣುಗಳನ್ನು ಅದು ಉತ್ಪತ್ತಿ ಮಾಡ್ತವೆ. ನಾನು ಆಗಲೇ ನಿಮಗೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ಅನುಕೂಲ ಅನನುಕೂಲಗಳನ್ನು ನಾನು ಹೇಳಿದೆ. ಅದೇ ರೀತಿ ಇಲ್ಲಿ ಬಾಹ್ಯ ನಿಷೇಚನದಲ್ಲಿ ಕೆಲವೊಂದು ಅಡೆತಡೆಗಳು ಮತ್ತು ಕೆಲವೊಂದು ಅನನುಕೂಲಗಳು ಇವೆ. ಈ ಅನನುಕೂಲಗಳನ್ನು ಮೀರೋದಕ್ಕೋಸ್ಕರನೇ ವೀರ್ಯಾಣುಗಳು ಮತ್ತು ಮೊಟ್ಟೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪತ್ತಿಯಾಗ್ತವೆ. ಈಗ ಇಲ್ಲಿವರೆಗೂ ನಾವು ಏನೇನನ್ನು ಕಲ್ತ್ವಿ ಅನ್ನೋದನ್ನು ಒಂದ್ಸತಿ
ನೆನ್ಪು ಮಾಡ್ಕೊಳ್ಳೋಣ. ಸಂತಾನೋತ್ಪತ್ತಿ ಅಂದ್ರೇನು ಅಂತ ತಿಳ್ಕೊಂಡ್ವಿ. ಸಂತಾನೋತ್ಪತ್ತಿ ಅಂದ್ರೇನು? ಪ್ರತಿ ಜೀವಿಯು ತನ್ನ ಸಂತತಿಯನ್ನು ಮುಂದುವರಿಸೋದಕ್ಕೆ ತನ್ನದೇ ರೀತಿಯ ಮರಿಜೀವಿಯನ್ನು ಉತ್ಪತ್ತಿ ಮಾಡ್ತಕ್ಕಂತಹ ಕ್ರಿಯೆ. ಇನ್ನು ಸಂತಾನೋತ್ಪತ್ತಿಯ ವಿಧಗಳು ಎರಡು, ಒಂದು ಲೈಂಗಿಕ ಸಂತಾನೋತ್ಪತ್ತಿ, ಇನ್ನೊಂದು ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಉತ್ಪತ್ತಿ ಮತ್ತು ಅವುಗಳ ಸಮ್ಮಿಲನದಿಂದ ಯುಗ್ಮಜ ಆಗುತ್ತೆ. ಅಂದರೆ ಲಿಂಗಾಣುಗಳು ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನ ಆಗುತ್ತೆ, ಯುಗ್ಮಜ ಉಂಟಾಗುತ್ತೆ, ಆ ನಂತರ ಯುಗ್ಮಜ ಹೊಸ ಜೀವಿಯಾಗಿ ಬೆಳೆಯುತ್ತೆ. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೇನು? ಲಿಂಗಾಣುಗಳ ಉತ್ಪತ್ತಿ ಆಗದೇನೆ ಒಂದೇ ಒಂದು ಜೀವಿಯ ದೇಹದಿಂದ, ಒಂದೇ ಒಂದು ಪೋಷಕ ಜೀವಿಯ ದೇಹದಿಂದ ಹೊಸ ಜೀವಿ ಉತ್ಪತ್ತಿಯಾಗುತ್ತೆ. ಇನ್ನು ಮಾನವನ ಗಂಡು ಸಂತಾನೋತ್ಪತ್ತಿಯ ಅಂಗಗಳನ್ನು ತಿಳ್ಕೊಂಡ್ವಿ. ಏನೇನು? ಮಾನವನಲ್ಲಿ ಗಂಡಿನಲ್ಲಿ ಒಂದು ಜೊತೆ ವೃಷಣಗಳಿರುತ್ತೆ, ವೃಷಣಗಳು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುತ್ತೆ, ಮತ್ತು ವೀರ್ಯನಾಳಗಳು ಎರಡಿರುತ್ತೆ. ಪ್ರತಿಯೊಂದು ವೃಷಣಕ್ಕೆ ಒಂದು ವೀರ್ಯನಾಳ ಇರುತ್ತೆ. ಸೊ ಇದು ಉತ್ಪತ್ತಿಯಾದಂತಹ ವೀರ್ಯಾಣುಗಳನ್ನು ಈ ಶಿಶ್ನಕ್ಕೆ ಕರೆದೊಯ್ಯುತ್ತೆ. ಸೊ ಇನ್ನೊಂದು ಶಿಶ್ನ ಅಥವಾ ಪೀನಸ್ ಇರುತ್ತೆ. ಇನ್ನು ಮಾನವನಲ್ಲಿ ಹೆಣ್ಣು ಸಂತಾನೋತ್ಪತ್ತಿಯ ಅಂಗಗಳು ಯಾವ್ಯಾವುದು? ಒಂದು ಜೊತೆ ಅಂಡಾಶಯಗಳಿರುತ್ತೆ, ಓವರೀಸ್ ಇರುತ್ತೆ, ಎರಡು ಅಂಡನಾಳಗಳು, ಒಂದೊಂದು ಅಂಡಾಶಯದಿಂದ ಹೊರಡ್ತಕ್ಕಂತಹ ಒಂದೊಂದು ನಾಳ ಇರುತ್ತೆ. ಸೊ ಎರಡು ಅಂಡನಾಳಗಳು, ಇದನ್ನು ಫಿಲೋಪಿಯನ್ ಟ್ಯೂಬ್ಸ್ ಅಂತ ಕರೀತಾರೆ, ಮತ್ತು ಒಂದು ಗರ್ಭಾಶಯ ಅಥವಾ ಯೂಟರಸ್ ಇರುತ್ತೆ. ಹೆಣ್ಣು ಮತ್ತು ಗಂಡು ಲಿಂಗಾಣುಗಳ ಸಂಯೋಗ ಅಥವಾ ಸಮ್ಮಿಲನ ಕ್ರಿಯೆಯನ್ನು ನಾವು ನಿಷೇಚನ ಅಥವಾ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇದರಲ್ಲಿ ಎರಡು ವಿಧ: ಬಾಹ್ಯ ನಿಷೇಚನ ಹೆಣ್ಣಿನ ದೇಹದ ಹೊರಗೆ ನೀರಿನಲ್ಲಿ ನಡೆಯುತ್ತೆ, ಆಂತರಿಕ ನಿಷೇಚನ ಹೆಣ್ಣಿನ ದೇಹದ ಒಳಗೆ ನಡೀತಕ್ಕಂತಹ ನಿಷೇಚನ ಕ್ರಿಯೆ. ಇನ್ನು ನಿಮ್ಮ ಗೃಹ ಕಾರ್ಯ. ಮೊದಲನೇದಾಗಿ ಜೀವಿಗಳಲ್ಲಿ ಸಂತಾನೋತ್ಪತ್ತಿಯ ಪ್ರಾಮುಖ್ಯತೆಯನ್ನು ನೀವು ವಿವರಿಸಬೇಕು. ಮಾನವರಲ್ಲಿ ನಿಷೇಚನ ಕ್ರಿಯೆ ಹೇಗೆ ನಡೆಯುತ್ತೆ? ಆಂತರಿಕ ನಿಷೇಚನ ಸಂಭವಿಸುವ ಭಾಗ ಅಥವಾ ಜಾಗ ಯಾವುದು? ಹೆಣ್ಣಿನ ದೇಹದ ಒಳಗ, ಹೆಣ್ಣಿನ ದೇಹದ ಹೊರಗೆ, ಗಂಡಿನ ದೇಹದೊಳಗೆ ಅಥವಾ ಗಂಡಿನ ದೇಹದ ಹೊರಗೆ? ಯಾವ್ದರ್ಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಇನ್ನೊಂದು ಪ್ರಶ್ನೆ: ಯುಗ್ಮಜದಲ್ಲಿ ಕಂಡುಬರುವ ಕೋಶ ಕೇಂದ್ರಗಳ ಸಂಖ್ಯೆ ಎಷ್ಟು? ಸೊನ್ನೆ ಅಂದರೆ ಯಾವ ಕೋಶ ಕೇಂದ್ರನೂ ಇಲ್ಲ, ಒಂದು, ಎರಡು ಅಥವಾ ನಾಲ್ಕು ಕೋಶ ಕೇಂದ್ರ, ಎಷ್ಟು ಕೋಶ ಕೇಂದ್ರ ಇದೆ ಅನ್ನೋದು ನೀವೀಗ ಹೇಳಬೇಕು. ಹೀಗೆ ಒಂದಷ್ಟು ಹೇಳಿಕೆಗಳು ಬರುತ್ತೆ, ಆ ಹೇಳಿಕೆಗಳು ಸರಿ ಅಥವಾ ತಪ್ಪು ಅಂತ ನೀವು ಗುರುತಿಸಬೇಕು. ಸರಿಯಾಗಿದ್ದರೆ ಸ ಅಂತ ಬರೀರಿ, ತಪ್ಪಾಗಿದ್ದರೆ ತ ಅಂತ ಬರೀರಿ. ಈಗ ಮೊದಲನೇದು ನೋಡೋಣ. ಪ್ರತಿಯೊಂದು ವೀರ್ಯಾಣು ಒಂದೇ ಒಂದು ಜೀವಕೋಶ ಆಗಿದೆ. ಇನ್ನು ಕಪ್ಪೆಯಲ್ಲಿ ಬಾಹ್ಯ ನಿಷೇಚನ ನಡೆಯುತ್ತೆ. ಯೋಚನೆ ಮಾಡಿ ಉತ್ತರ ಕೊಡಿ. ಲಿಂಗಾಣು ಎಂಬ ಕೋಶದಿಂದ ಹೊಸ ಮಾನವ ಜೀವಿ ಬೆಳೆಯುತ್ತೆ, ಹೌದೋ ಇಲ್ವೋ? ಮುಂದಿನ ಒಂದು ಹೇಳಿಕೆ: ನಿಷೇಚನ ನಂತರ ಇಟ್ಟ ಮೊಟ್ಟೆ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ. ಅಂದರೆ ನಿಷೇಚನದ ನಂತರ ಇಟ್ಟ ಮೊಟ್ಟೆ, ನಿಷೇಚನಕ್ಕೆ ಮುಂಚೆ ಏನಾಗಿರುತ್ತೆ, ನಿಷೇಚನ ಆದಮೇಲೆ ಏನಾಗಿರುತ್ತೆ, ಯೋಚನೆ ಮಾಡಿ. ಅದು ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿದೆ, ಹೌದಾ ಅಲ್ವಾ ಬರಿಬೇಕು. ಇನ್ನು ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲೂ ಕೂಡ ನಿಷೇಚನದ ಅಗತ್ಯ ಇದೆ, ಇದೆಯಾ ಇಲ್ವಾ ಯೋಚನೆ ಮಾಡಿ. ನಿಷೇಚನದ ಪರಿಣಾಮವಾಗಿ ಒಂದು ಯುಗ್ಮಜ ರೂಪುಗೊಳ್ಳುತ್ತೆ. ಸರಿಯಾಗಿದ್ದರೆ ಸರಿ ಅಂತ ಬರೀರಿ, ತಪ್ಪಾಗಿದ್ದರೆ ತಪ್ಪು ಅಂತ ಬರೀರಿ. ಇಲ್ಲಿವರೆಗೂ ಕೂಡ ನಾವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಹೇಗಾಗುತ್ತೆ, ಮಾನವನ ಸಂತಾನೋತ್ಪತ್ತಿಯ ಅಂಗಗಳನ್ನು ನಾವು ತಿಳ್ಕೊಂಡ್ವಿ, ನಿಷೇಚನ ಕ್ರಿಯೆ ಅಂದರೆ ಏನು, ಯಾವ ರೀತಿ ನಿಷೇಚನ ಕ್ರಿಯೆಗಳು ನಡೆಯುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಮುಂದಿನ ಒಂದು ತರಗತಿಯಲ್ಲಿ ಇದರ ಮುಂದುವರೆದ ಭಾಗದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.